ಆದ್ರೆ ಏನಾಯ್ತು ರೀ ಬಂಗಾರ ನಿನ್ ಬಾಯಿ ತುಂಬಾ ಅಣ್ಣಯ್ಯ ಅಂತ ಕರಿತೀಯಲ್ಲ ವಿಶ್ವನಾಥ ಅದ್ ಉದ್ದೇಶ ಸರಿಯಿಲ್ಲ ಈ ಮದ್ವೆ ಬ್ಯಾಡ ಅಟ್ಟೆಲ್ಲ ಕಂಟಿಗುವ ಈ ಮದ್ವೆ ಇಷ್ಟ ಇಲ್ಲ ಅಣ್ಣಯ್ಯನ ಉದ್ದೇಶ ಸರಿ ಇಲ್ವಾ ಈ ಮಾತು ಕೇಳದ ಮ್ಯಾಕೆ ನನ್ನ ಕ್ವಾಪ ಬರ್ತೈತೆ ಅಂತ ಗೊತ್ತಿದ್ರು ನೀವು ಈ ಮಾತನ್ನ ಹೇಳಿದೀರಾ ಅಂದ್ರೆ ನಿಮ್ಮ ಮಾತಿನಿಂದ ಏನೋ ಬಲವಾದ ಕಾರಣವೇ ಇರಬೇಕು ಹೇಳಿ ಏನಾದ್ರು ಗತ್ತೇ ತ ಬಂಗಾರ ಅವತ್ತು ಪೂರಿ ಮತ್ತು ವಿಶ್ವ ಮನೆಗೆ ಬಂದಿದ್ರಲ್ಲ ಅವತ್ತು ವಿಶ್ವ ನನ್ನ ಕೋಣೆ ಆಚೆ ಫೋನಲ್ಲಿ ಯಾರ ತಾವನು ಮಾತಾಡ್ತಿದ್ದ ಹಲೋ ಬಾಸ್ ನನ್ನದನ್ನ ಕೇಳಿಸ್ಕೊಂಡೆ ಹಲೋ ಹಾ ಬಾಯ್ ಇಲ್ಲ ಇಲ್ಲ ಬಾಯ್ ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಖಂಡಿತ ನಿಮ್ಮ ಸಾಲ ತೀರಿಸ್ತೀನಿ ಇಲ್ಲ ಬಾಯ್ ನಾನೀಗ ಇಂಡಿಯಾದಲ್ಲಿ ಇದ್ದೀನಿ ಅದೇ ಹೇಳಿದ್ನಲ್ಲ ಬಾಸ್ ನನ್ನ ತಂಗಿ ಬಡ್ಡಿ ಬಂಗಾರಮ್ಮ ಅಂತ ತುಂಬ ರಿಚ್ ಲೇಡಿ ಬಾಸ್ ಅವರು ಹೋ ಬಾಸ್ ಅವ್ರ ಮಗನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಬಾಸ್ ಮದುವೆ ಆಗಿದ ತಕ್ಷಣ ಆ ದುಡ್ಡೆಲ್ಲ ನನಗೆ ಬರ್ತದೆ ಬಾಸ್ ಅವಳ ಆಸ್ತಿಯೆಲ್ಲ ನನಗೆ ಬಂದ್ಬಿಟ್ರೆ ಇಲ್ಲ ಇಲ್ಲ ಬಾಸ್ ಖಂಡಿತ ಬರುತ್ತೆ ಆ ದುಡ್ಡಿಂದ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಟ್ಟು ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮಾಡೋಣ ಬಾಸ್ ಹ್ಞೂ ಬಾಸ್ ದಯವಿಟ್ಟು ಒಂಚೂರು ಟೈಮ್ ಕೊಡಿ ಬಾಸ್ ಪ್ಲೀಸ್ ಬಾಸ್ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ಬಾಸ್ ಇದೊಂದು ಮದುವೆ ದೇವದಿಂದ ಬೇಗ ಆಗ್ಬಿಟ್ರೆ ಸಾಕಪ್ಪ ಮದುವೆ ಆಗಿದ ತಕ್ಷಣ ಸಾಲ ಎಲ್ಲ ತೀರಿಸ್ಬಿಟ್ಟು ನಿಮ್ದೇ ಇರ್ಬೋದು ಬಾ ಇದನ್ನ ನಿನ್ಗೆ ಎಲ್ಲೋ ಬೇಡ ಅಂತ ಸಾಣಿ ಯೋಚನೆ ಮಾಡಿನೇ ಹೇಳ್ತೀನಿ ಬಂಗಾರ ಆ ವಿಶ್ವ ತನ್ನ ಮಗಳಿಗೋಸ್ಕರ ಆಗಲಿ ಅಥವಾ ನಿನ್ನ ಮ್ಯಾಕಿನ ಗೌರವಕ್ಕೋಸ್ಕರವಾಗಲಿ ಈ ಮದುವೆಗೆ ಒಪ್ಪಿಲ್ಲ ದುಡ್ಡಿಗೋಸ್ಕರ ಅವ ನಂಗೆ ನಿಶ್ಚಿತಾರ್ಥ ಬೇಡವ ನಂಗೆ ಈ ಮದ್ವೆನೇ ಬೇಡವ ಅಂದ್ರೆ ಕಂಟಿ ಅವತ್ತು ಇಂಜರ್ಕೆಯಿಂದ ಮದ್ವೆ ಬೇಡ ಅಂದಿದ್ದು ಸಾರಿ ಚಂದ್ರು ಇತ್ತೀಚೆಗೆ ನೀವು ನಿಮ್ಮ ತಾಯಿ ಪರ ವಹಿಸ್ಕೊಂಡು ಮಾತಾಡ್ತಿರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ ಅದಕ್ಕೆ ಹಾಗೆಲ್ಲ ಮಾತಾಡ್ದೆ ನಾನು ನಿಮಗೋಸ್ಕರ ಸಾಕಷ್ಟು ಕಾದಿದ್ದೀನಿ ಇನ್ನೂ ಕಾಯ್ತಾ ಇದ್ದೀನಿ ನಿಮ್ದೇನು ತಪ್ಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದರೆ ಆದರೆ ಅದೇ ನಂಬಿಕೆ ನಮ್ಮ ಹುಂಗು ನಿಮ್ಮ ಮೇಲೆ ಬರಬೇಕು ಈ ಸಲ ತಪ್ಪು ಮಾಡಿದೆ ಅನ್ನೋ ಭಯ ಕಾಡ್ತಿದೆ ವಸು ಆದರೆ ಇದು ನಮ್ಮಿಬ್ಬರ ವಿಷಯಕ್ಕಿಂತ ಕಂಟಿನ ಸರಿ ದಾರಿ ತರೋಕೆ ನಿನಗೆ ನನ್ನ ಮೇಲೆ ಕೋಪ ಬರಬಹುದು ಆದರೆ ನಾನು ನಿನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಆದಷ್ಟು ಬೇಗ ಬಂದು ಅವನ ಹತ್ರ ಮಾತಾಡಿ ನಾನು ನಮ್ಮ ಅಮ್ಮನ ಮಾತು ಕೇಳಿದ್ದೀನಿ ಅದರಿಂದ ಏನು ತಪ್ಪಾಗಲ್ಲ ಅಂತಲೂ ನಂಬಿದ್ದೀನಿ ನಾಳೆ ಕಂಟಿ ಪೂರ್ವಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ನಂದೇನು ತಕರಾರಿಲ್ಲ ನಿನಗೆ ನೋಟಿಸ್ ಕಳಿಸಿದ್ದಕ್ಕೆ ನಾನೇ ಬಂದು ನಿನ್ನ ಸಾರಿ ಕೇಳ್ತೀನಿ ಒಂದು ವೇಳೆ ಕಂಟಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸ್ಬಿಟ್ರೆ ಮಾಡಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ನಾನು ಅದನ್ನೆಲ್ಲ ಒಪ್ಪಲ್ಲ ಅಷ್ಟೇ ಸುಮಾ ಹಾ ಸುಮಾನೆ ಮುಂಚೆ ನಿನ್ನ ಹೀಗೆ ರೆಡಿ ಮಾಡ್ತಿದ್ರೆ ನಾನೇ ಆಡ್ಕೋತಿದ್ದೆ ಬೇಗ ಮದ್ವೆ ಆಗಿ ಹೋಗು ಅಂತ ಆದ್ರೆ ಈಗ ಹಾಗೆ ಹೇಳಕ್ಕೆ ಆಗ್ತಿಲ್ಲ
ನೆನ್ಸ್ಕೊಂಡ್ರೆ ಅಳು ಬರುತ್ತೆ. ಏನೇ ನೀನು ಪ್ರಾಕ್ಟಿಕಲಿ ನೀನ್ ಅಳ್ಬೇಕು, ಅತ್ತು ಗಲಾಟೆ ಮಾಡಿ ಸಂಬಂಧ ಬೇಡ ಅಂತ ನಿಲ್ಸ್ಬೇಕು. ಆದ್ರೆ ನೀನ್ ನೋಡಿದ್ರೆ ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ಯಲ್ಲ ಅಕ್ಕ, ಇದು ಅನ್ಯಾಯ. ನೀನ್ ನೀನೇ ಮಾಡ್ಕೋತಿರೋ ಅನ್ಯಾಯ. ನಾನು ಹೇಳ್ತಾನೆ ಇದ್ದೀನಿ, ನಿನ್ ಪಾಡಗ್ ನೀನ್ ರೆಡಿ ಆಗ್ತಾನೆ ಇದೆಯಲ್ಲ ಅಕ್ಕ. ಎಲ್ಲಾನು ನಾವ್ ಅನ್ಕೊಂಡಂಗೆ ಆಗ್ಬೇಕಲ್ಲ ಸುಮಾ. ಅಕ್ಕ ರೆಡಿನಾ? ನಾನು ಹೆಲ್ಪ್ ಮಾಡ್ಲ? ಅಲ್ಲಪ್ಪಯ್ಯ, ಈಟ್ ಹೊತ್ತಿನಾಗೆ ನನ್ನ ತಗ ಮಾತಾಡ್ಬೇಕಂತ ಕರೆದಿದ್ಯಲ್ಲ, ಏನಾಯ್ತಪ್ಪಯ್ಯ? ಯಾಕಪ್ಪಯ್ಯ ಮೈಯಾಗ ಏನನ್ನ ತೊಂದ್ರೆನಾ? ಕಂಟಿ, ಎದ್ದು ಓಡಾಡಂಗಿದ್ದಿದ್ರೆ ಈಟ್ ಹೊತ್ತಿನಾಗೆ ಈ ಸಮಸ್ಯೆನ ನಾನೇ ಬಗೆಹರಿಸ್ಬಿಡ್ತಿದ್ದೆ. ಆದ್ರೆ ನನ್ನ ಮೈ ಜೊತೆಗೆ ನನ್ನ ಮನಸ್ಸನ್ನು ಕಟ್ಟಾಕಿರ್ದು ನವೊನ್ ಮಾತು ಕಣ್ಣ ಕಂಟಿ, ಈ ಮದ್ವೆ ನಿಂಗೆ ಇಷ್ಟ ಆಯ್ತಲ್ಲ ಕಂಟಿ, ನೀನು ಒಂದ್ಸಾರೆ ಒಪ್ಕೊಂಡೆ ತಯಾರಾಗ್ತಿದ್ದೀನಲ್ಲ. ನಮಗೂ ಈ ಸಂಬಂಧದಾಗ ಇಷ್ಟ ಇಲ್ಲಕಲ್ಲ, ಈ ಸೇನ ಬಂಗಾರಗೂ ಹೇಳ್ದೆ. ಏನ್ ಹೇಳ್ತಿದ್ದೆ ಅಪ್ಪಯ್ಯ? ಈ ನಿಶ್ಚಿತಾರ್ಥ ಬೇಡ. ಯಾಕೆ ಹಿಂಗೆ ಹೇಳ್ತಿದ್ದೀರ? ವಿಶ್ವ ತನ್ನ ಮಗಳಿಗೋಸ್ಕರ ಆಗ್ಲಿ ಅಥವಾ ನಿನ್ ಮ್ಯಾಕಿನ ಗೌರವಕ್ಕೋಸ್ಕರವಾಗ್ಲಿ ಈ ಮದುವೆಗೆ ಒಪ್ಪಿಲ್ಲ. ದುಡ್ಡಿಗೋಸ್ಕರ ಸತ್ಯವಾಗ್ಲಿ ಹೇಳ್ತಿದ್ದೀನಿ ಕಲ, ಮೈ ಕೈ ಸಂದಾಕಿದ್ದಿದ್ರ ಇಟ್ಟೊತ್ತಿಗೆ ನಾನೇ ಎಲ್ಲಾನು ನೋಡ್ಕೋತಿದ್ದೆ. ಈಗ ನಿನ್ ಸಹಾಯ ಬೇಕು. ನಿಮ್ಮ ಅವಂಗೂ ಬೇಸರ ಆಗ್ದಿದ್ದಂಗೆ ನಾವೇ ಇದನ್ನ ಮುರಿಬೇಕು. ಅಪ್ಪಯ್ಯ ನೀವೇ ಹೇಳೋದಲ್ಲ ಅಪ್ಪಯ್ಯ, ಇದನ್ನ ನಾನ್ ನೋಡ್ಕೋತೀನಿ. ಹೆಂಗಪ್ಪ ಈ ಸಂಬಂಧ ಮುರಿಯೋದಂತ ಯೋಚನೆ ಮಾಡ್ತಾ ಇದ್ದೆ, ನೀವೇ ದಾರಿ ತೋರಿಸ್ಬಿಟ್ರಿ. ದುಬೈ ಬಾವಂಗೆ ದುಬೈ ಸ್ಟೈಲ್ನಾಗೆ ವಿಚಾರಿಸ್ಕೋತೀನಿ. ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಸುಮಾ ಅಕ್ಕೊಂದೊಂದು ಫೋಟೋ ತೆಗಿ, ಆದ್ರೆ ಎಲ್ಲೂ ಅಪ್ಲೋಡ್ ಮಾಡಕ್ ಹೋಗ್ಬೇಡ. ಏ ಸುಮಾ, ಏನ್ ಸುಮ್ಮನೆ ನಿಂತಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ನಮ್ ಮನೇಲಿ ಇರೋ ಫೋನ್ಗಳಲ್ಲಿ ನಿಂದೆ ಕ್ಯಾಮ್ರಾ ಚೆನ್ನಾಗಿರೋದು, ಫೋಟೋ ತೆಗಿ. ಬೇಕಿದ್ರೆ ನೀನೇ ತಗೊಂಡ್ ಹಿಡಿ. ಓ ಅಕ್ಕ ಎಷ್ಟು ಮುದ್ದಾಗಿ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಹೊಟ್ಟೆ ಕಿಚ್ಚ ನಿಂಗೆ? ರೆಡಿ ಆಗಿದ್ರೆ ಏನಂತೆ, ಮುಖದಲ್ಲಿ ನಗುನೇ ಇಲ್ವಲ್ಲ. ಅಕ್ಕ ಸ್ಮೈಲ್ ಮಾಡು, ನಾನೇ ಫೋಟೋ ತೆಗೆ. ಏ ಬಾರಿ ಕಡೆ
ವಾಚೆ ಕಟ್ಕೊಂಡಿಲ್ಲ ಮರ್ತೋದ್ಯಾ? ವಾಚ್ ಕಟ್ಕೊಳ್ಳಕ್ಕ ಅವ್ವ ಕೊಟ್ಲು ಅಂತ ಹೇಳಿದೆ ತಾನೆ. ನಾನು ಕೊಡ್ಸುದ್ದ ಯಾವ್ದವ ಅದು? ನಾ ಕೊಡ್ಸಿದ ಗಡಿಯಾರನ ಅಕ್ಕ ಒಂಚೂರು ಈ ಕಡೆ ಬಾ, ನಾನೇ ಫೋಟೋ ಹೇಳ್ತೀನಿ. ಅವ್ವ ಒಂಚೂರು ಈ ಕಡೆ ಬರವ, ಅಕ್ಕನ ಫೋಟೋ ತೆಗಿಬೇಕು. ಇಷ್ಟೊತ್ತು ಇಲ್ದೇ ಇರೋ ಇಂಟ್ರೆಸ್ಟ್ ಎಲ್ಲಿಂದ ಬಂತೆ ನಿಂಗೆ? ಅವ್ವ ನಿನ್ ಫೋನ್ ಚಾರ್ಜಿಗೆ ಹಾಕಿದ್ಯಾ? ನಿನ್ ಫೋನ್ ಸ್ವಿಚ್ ಆಫ್ ಇದೆ. ಗಂಡಿನ ಕಡೆಯವ್ರು ಕಾಲ್ ಮಾಡಿ ಕೇಳು ಎಷ್ಟೊತ್ತಿಗೆ ಬರ್ತಿದ್ದಾರೆ ಅಂತ. ನಿಮ್ಮಪ್ಪ ಅವ್ರ ಮೇಲಿನ ಗೌರವ ಮತ್ತೆ ಋಣ ಅದಕ್ಕೆ ಸುಮ್ಮನೆ. ನನ್ನ ಬಗ್ಗೆ ನೀವ್ ಏನನ ಹೇಳ್ಕೋಬಹುದು, ಆದ್ರೆ ನನ್ನ ಮಗನ ಬಗ್ಗೆ ಏನಾರು? ಪ್ಲೀಸ್ ಸುಮ್ಮನೆ, ನಾನು ಡೈರೆಕ್ಟರ್ ಮಾತಾಡ್ತೀನಿ ಪ್ಲೀಸ್. ಅತ್ತೆ ಯಾರೋ ಏನೋ ಹೇಳಿ ನಿಮ್ಮನ್ನ ಹೆದರಿಸಿದ್ದಾರೆ, ಈ ಸಂಬಂಧ ಮುರಿಯೋದಕ್ಕೆ ಭಯ ಪಡಿಸಿದ್ದಾರೆ. ಇದ್ರ ಹಿಂದೆ ಯಾರೋ ಇದ್ದಾರೆ, ಪ್ಲೀಸ್ ಪ್ಲೀಸ್ ಡ್ಯಾಡ್ ಯಾರು ಹೇಳಿ. ಅಣ್ಣಯ್ಯ ಇಷ್ಟೆಲ್ಲ ತಡ್ಕೊಂತಿದ್ಯಾ ಅಂದ್ರೆ ನೀನೇನೋ ಮಾಡಿರ್ಬೇಕು. ಪ್ಲೀಸ್ ಟೆಲ್ ಮಿ ಡ್ಯಾಡ್, ಬಾಯ್ ಬಿಡಿ ಡ್ಯಾಡ್, ಬಾಯ್ ಬಿಡು. ಲೇಟ್ ಆಗಲ್ಲ, ಮಗಳು ಒಳ್ಳೆ ಕಾಯ್ತಾ ಇದೀವಿ, ಬಂದ ತಕ್ಷಣ ಹೊರಟ್ಬಿಡ್ತೀವಿ. ಆಯ್ತು ಆಯ್ತು ಆಯ್ತು, ನಮಸ್ಕಾರ. ಉಮಾಪತಿಗಳು ಚಿನ್ನದಂತ ಮನುಷ್ಯ, ಅದೇನೋ ಹೇಳ್ತಾರೆ ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಹಾಗೆ ಆಗ್ತಾ ಇದೆ. ಅವರಿಗೆ ಒಬ್ಬಳೆ ಮಗಳು, ಆಸ್ತಿ ಎಷ್ಟಿದೆ ಅಂದ್ರೆ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಮದುವೆ ಆದ್ಮೇಲೆ ಆ ಆಸ್ತಿಗೆಲ್ಲ ನಿನ್ ಸುಪುತ್ರನೇ ವಾರಸದಾರ. ಹೇಳೋತಿ ಸರಿಯಾಗಿ ಬಂದ ನೋಡು, 100 ವರ್ಷ ಆಯ್ಸು ಅವನಿಗೆ. ನೀ ಮುಖ ಯಾಕೆ ಹಾಗೆ ಇಟ್ಕೊಂಡಿದ್ಯಾ? ಅಲ್ಲಿಗೆ ಹೋದ್ಮೇಲೆ ಸರಿಯಾಗಿ ಇಟ್ಕೋತಾನೆ ಬಿಡಿ. ಹೇಯ್ ಏನಂತ ಅನ್ಕೊಂಡಿದ್ಯಾ? ನಿನಗೆ ಒಂದು ಕಾರು, ಬೆಂಗಳೂರಲ್ಲಿ ಹೋದಾಗ ಉಳ್ಕೊಳ್ಳೋಕೆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟು, ಚಿನ್ನ, ಮನೆ ಬೇಕಾಗಿದ್ದು ಫ್ರಿಜ್ಜು ಗಿಜ್ಜು ಎಲ್ಲ ಕೊಡೋದಕ್ಕೆ ರೆಡಿ ಇದ್ದಾರೆ. ನಿನ್ನ ಯೋಗ್ಯತೆ ಇದು ಕಣೋ, ನೀನ್ ನೋಡಿದ್ರೆ ಅದ ಯಾವಾಗ ಮುಸುರೆ ತಿಕ್ಕೋಳ್ನ ರುಬ್ಬಕಲ್ ತಿರುವಳ್ನ ಹುಡ್ಕೊಂಡಿದ್ಯಾ? ಕರ್ಮ ಕರ್ಮ. ಕೌಸಲ್ಯ ಮಗಳು ಒಳ್ಳೆಯದ್ರೆ ಇಳಿದಂತೆ, ಇನ್ನೇನ್ ಮುಂದಿನ ಸ್ಟಾಪ್ ಅಲ್ಲಿ ಇಳಿತಿದ್ದೀನಿ ಅಂತಂದ್ಲು. ಮುಳ್ಳಿ ನೀನ್ ಹೋಗಿ ನಿಮ್ಮ ಅಕ್ಕ ಬಾವನ್ ಕರ್ಕೊಂಬಂದ್ಬಿಡು. ಬೇಡ ಬೇಡ, ಇವನ್ನೆಲ್ಲಾದ್ರೂ ಆ ಮಿಸ್ ಕಡೆ ವಾಲ್ಬಿಟ್ರೆ ಕಷ್ಟ. ಏನೋ ಒಳ್ಳೆ ಬುದ್ಧಿ ಬಂದು ಇಲ್ಲಿ ಕೂತಿದ್ದಾನೆ. ಅಳಿಯಂದ್ರಿದಾರಲ್ಲ, ಅವ್ರಿಗೆ ಫೋನ್ ಮಾಡಿ ಮನೆ ಬರೋ ದಾರಿ ಹೇಳು, ಅವ್ರು ಕರ್ಕೊಂಬರ್ತಾರೆ. ಏ ನೋಡ ಬಾವ ಬಂದು ಬುದ್ಧಿ ಹೇಳಿದ್ರೆ ಸುಮ್ಮನೆ ತಲೆ ಬಗ್ಸಿ ಕೇಳಿಸ್ಕ, ಅದು ಇದು ತಲೆ ಅರ್ಥ ಮಾಡ್ಬೇಡ. ಗೊತ್ತಾಯ್ತಾ? ಕೋದಂಡ ಮಂಟಪದಾಗ ಎಲ್ಲ ತಯಾರಾಗೈತಾ? ನೋಡ್ಕೊಂಡ್ಯಾ? ಬಸ್ ಈಟೊತ್ತಾದ್ರೂ ಅಣ್ಣಯ್ಯ ಸರಳ ಬಂದಿಲ್ಲ, ಒಂದ್ ಕಿತ ಫೋನ್ ಮಾಡವ. ಸರಳ ಅಣ್ಣಯ್ಯ ಬನ್ನಿ ಬನ್ನಿ ಬನ್ನಿ. ಪೂರ್ವಿ ಏಟ್ ಸಂದ ಕಾಣಿಸ್ತಿದ್ಯವ್ವ, ನಿಶ್ಚಿತಾರ್ಥ ಮುಗಿಸ್ಕೊಂಡು ಮನೆಗೆ ಬಂದೆಡ್ಗೆ ದೃಷ್ಟಿ ತೆಗೆಸ್ಬಿಡ್ಬೇಕು. ಅಯ್ಯಯ್ಯೋ ಸಂದ ಕಿರವ,
ನಮಸ್ಕಾರ. ಅತ್ತ ಚೆನ್ನಾಗಿದ್ದೀರಾ? ಅಣ್ಣಯ್ಯ, ಯಾಕೋ ಒಸೆ ಸುಸ್ತಾದಂಗ್ ಕಾಣ್ತೈತೆ, ಏನಾಯ್ತು ಅಣ್ಣಯ್ಯ? ಹಂಗೇನಿಲ್ಲ ಕಣವ, ಅದು ನಿದ್ದೆ ಸರಿಯಾಗಿ ಆಗಿಲ್ವಲ್ಲ ಅದಕ್ಕೆ ಅದಕ್ಕೆ ಆಗಿದ್ದಾರೆ ಅನ್ಸತ್ತೆ. ನಾನು ಹೇಳಿಲ್ವೇ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಕಡೆಯವ್ರು ಎಲ್ಲ ಮಾಡ್ಕೋತಾರೆ ಅಂತ. ಆರಾಮಾಗಿರಿ ಅಣ್ಣಯ್ಯ. ಬಸ್ಸು ಪೂಜೆಗೆಲ್ಲ ತಯಾರಾಯ್ತೇನವ? ಹಾಂ ವಾ. ಸರಿ, ಹಂಗಾದ್ರೆ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿ ಹೊರಡಮ್ಮ. ಕ್ವಾದಂಡ, ಗಾಡಿ ಎಲ್ಲ ತಯಾರಾಗತ್ತೆ ತಾನೆ? ಪೂಜೆ ಮಾಡ್ತಿದ್ದಂಗೆ ಹೊರಡೋದಯ್ಯ. ಬಾಪುನ್ ಹುಟ್ಟಕ್ಕ ಊರಲ್ಲಿ ಆ ರೇಂಜ್ಗೆ ಹೆಸರು ಮಾಡೋಳೆ. ನೀನ್ ಅದೇನ್ ಕಿತಾಪತಿ ಮಾಡ್ಬೇಕು ಅಂತಿದ್ಯ ಅದ್ನಾರು ಹೇಳಪ್ಪ. ಗಂಡಿನ ಕಡೆಯವ್ರನ್ನ ರಸ್ತೆ ಮಧ್ಯನೇ ಅಡ್ಡ ಹಾಕಿ ತಡಿತೀನಿ. ಏಯ್, ಹಳೆ ಪಿಕ್ಚರ್ ನೋಡಿ ಹಾಳಾಗಿದ್ಯ ಕಳ್ಳಕಾಳಿ. ಯಾವ ರಸ್ತೆನಾಗ ಅಡ್ಡ ಹಾಕ್ತೀಯಪ್ಪ? ಮೈಸೂರಿಂದ ದೇವಿಪುರಕ್ ಬರಕ್ ದಾರಿ ಒಂದ ಎರಡ ಹತ್ತಾರವೆ. ಮೈಸೂರಿಂದ ದೇವಿಪುರಕ್ ಬರಕ್ಕೆ ಹತ್ತಾರು ದಾರಿ ಇರ್ಬೋದು ಕಲ, ಆದ್ರೆ ಪುಟ್ಟಕ್ಕನ್ ಮೆಸ್ಸಿಗೆ ಹೋಗಕ್ಕೆ ಕಡೆಗಿರೋ ಒಂದೇ ಒಂದ್ ದಾರಿ ಇದೆ ಕಲ. ಡಿಪ್ಪೋ ಹಂಗ ಆಸೆ ಬರ್ಬೇಕು ಯಾಕೆ ಅಂದ್ರೆ ಕೂಡ ರಸ್ತನಾಗೆ ಟಾರ್ ಹಾಕೋ ಪ್ರೋಗ್ರಾಮ್ ನಡೀತೈತೆ. ಅಲ್ಲಲ್ಲಿ ನಮ್ಮ ಹುಡುಗರನ್ನ ನಿಲ್ಸಿ ಕಾರ್ ಪಾಸ್ ಆಗ್ತಿದ್ದಂಗೆನೆ ಸಿಗ್ನಲ್ ಕೂಡ ಕೇಳ್ತೀನಿ. ಆಮ್ಯಾಕ್ ಇದನ್ ರಸ್ತೆ ಮ್ಯಾಗ ಇಟ್ಟು ಅವ್ರ ಕಾರ್ ಟೈರ್ ಪಂಚರ್ ಮಾಡ್ತೀನಿ. ಅವ್ರ ಕಾರಿಂದ ಕಿಳಿ ಕಿಳಿಲಿ, ಆಮ್ಯಾಕ್ ನಾನು ನಾಟ ತೋರಿಸ್ತೀನಿ. ಇದೆಲ್ಲ ನಿನ್ ಕೈಲಿ ಆಯ್ತದೇನ್ಲ? ಏ ಕೆಪ್ಪ, ಮದ್ವೆ ಗಂಡಿನ ಜೊತೆ ಸೆಲ್ಫಿ ತಗೊಳಮ್ಮ. ಸೆಲ್ಫಿ ತಗೊಂಡ ಮ್ಯಾಕೆ ಮದ್ವೆ ಗಂಡು ನಾನೆಯ. ರಜನಿಕಾಂತ್ ತರ ಸೀದಾ ಮನೆ ಒಳಗೆ ಹೋಗಿ ಗಂಡಿನ ಕಡೆಯವರು ಬರೋಕಿಲ್ಲ ಕಣಮೇ, ರಾಜಿ ಕಾಳಿ ವಂಚಕ ಅವ್ರೆ ಅಂತ ಹೇಳ್ಬಿಡೋದು ಬೇಕು. ನೇಹ ಏನಾದ್ರೂ ಮನೆ ಒಳಗಡೆ ಇದ್ರೆ? ಏ ಗೋಪಾಲ, ಮನೆ ಒಳಗೆ ಕಾಲ್ ಇಟ್ಟಿಯೋ ಕಾಲ್ ಕತ್ತರಿಸ್ಬಿಡ್ತೀನಿ, ಹುಷಾರ್ ಕಲ್ಗೊಳ್ಳಿಂದ. ಅಪ್ಪ ಅದೊಂದು ಸ್ವಂತ ಮನೆಗೆ ಹೋಗಕ್ಕೆ ದಿಗಿಲ್ ಬಿದ್ದು ಈತಿಲ್ ನಿಲ್ಲೋ ಹಂಗಾಗ್ಬಿಡ್ತಾನ. ನಮಸ್ಕಾರ ಗೋಪಾಲಣ್ಣ. ಯಾಕಣ್ಣ ನೆಗಡಿನ? ಮೆತ್ತಗೆ ಮಾತಾಡೋ. ನಮಸ್ಕಾರ ಮಾಡಿದ್ರೆ ಮೆತ್ತಗೆ ಮಾತಾಡ ಅಂತಲ್ಲ ಗೋಪಾಲಣ್ಣ. ಹಿಂದೆ ಮಾಡಿರೋ ಕೆಟ್ಟ ಕೆಲ್ಸಗಳಿಂದ ಈಗ ಒಳ್ಳೆ ಕೆಲಸ ಮಾಡಕ್ಕೂ ಹಿಂದೆ ಟಾಕೋಂಗಾಗೋಯ್ತು. ಹೇಳಲಿಲ್ಲ ಅಂದ್ರೆ ಕಾಳಿ ಪ್ಲಾನ್ ವರ್ಕೌಟ್ ಆಗೈತದೆ. ಹೇಳ್ಬಿಡೋದು ಒಳ್ಳೇದು. ನಾನು ಅವರದು ಲೆಫ್ಟ್ ಹ್ಯಾಂಡ್ ಮಿಲ್ಕ್ ಶೇಕ್ ಹಬೀಬಿ. ಹಬೀಬಿ ಹಮರ ಬಿಬಿ ಹಮರ ಬಿಬಿ. ನಮ್ದು ದುಬೈಗೆ ಶೇಕ್ ಇದಾರಲ್ಲ ಅವ್ರದ್ದು ಇಲ್ಲಿಗೆ ಬರ್ತದೆ, ಬಂದು ನಿಮ್ದು ಎತ್ತದೆ ಅಂದ್ರೆ ನಿಮ್ದು ಕತೆ ಮುಗಿಸ್ತದೆ ಅಂತ. ಹಬೀಬಿ ಅಬ್ದುಲ್ ಶೇಖ್ ಅವ್ರು ಏನ್ ಮಾಡ್ತಾ ಇದೆ ಮಾಲೂಮು? ಇದೆಲ್ಲ ಕನ್ಸಲ್ಲ ಅಂತ ಚೆಕ್ ಮಾಡ್ತಾ ಇದೆ ತಟ್ಟಿ ತಟ್ಟಿ. ಅದಕ್ಕೆ ಮೇರಾ ಪಾಸ್ ಯೇ ಗೈಡ್ ಹೈ ಕ್ಯಾ ಹೈ ಕಲಾಶ್ ನಿಕಾಲೋ. ನೀರುಳ್ಳಿ ಕಟ್ ಮಾಡೋ ಚಾಕು ತಂದು ಕಲಾಶ್ನಿಕ ಅಂತಿದ್ಯಲ್ಲೋ. ಅಲ್ಲ ಹಬೀಬಿ, ಈ ಚಾಕು ತಗೊಂಡು ಇವ್ರು ಹೊಟ್ಟೆಗೆ ಚುಚ್ಚುತ್ತದೆ, ಆವಾಗ ಇವ್ರ ಹೊಟ್ಟಿಲಿರೋ ಬೋಟಿ ಕಲಿಜೆ ಹೊರಗ್ ಬರ್ತದೆ. ಕನ್ಸ ಇಲ್ಲ ಗೊತ್ತಾಗ್ತದೆ. ತೆಗಿಲ ಅವ್ರಿಗೆ ಹೇಳು ಬಿಟ್ಬಿಡ್ರದನ್ನ.
ದುಡ್ಡೆಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿದಿನಲ್ಲೋ. ಕೇಸ ಕೊಡ್ತದೆ ತುಮಾರ ಪಾಸ್ ಧಿರಂ ಇಲ್ಲ, ಧಿರಂ ಕೊಡಕ್ಕೆ ಧಮ್ಮು ಇಲ್ಲ ಅಂತ ನಮ್ದು ಶೇಖಿಗೆ ಗೊತ್ತಾಗ್ಬಿಟ್ಟಿದೆ. ಓ ಅಲಕ್ಕ ಲಾಸ್ ಹೇ ಬರ್ಬಾತ್ ಹೇ ಐಸಾಚ್. ಇಲ್ಲ ಇಲ್ಲ, ನನ್ನ ಮಗಳ ಮದ್ವೆನ ಬಂಗಾರ ಮುನ್ ಮಗನ ಜೊತೆ ಮಾಡಿಸ್ಬಿಟ್ಟು ದುಡ್ಡೆಲ್ಲ ಹೊಡ್ಕೊಂಡು ಬಾಯಿ ಕೊಡ್ತೀನಿ ಅಂತ ಹೇಳಿದೀನಿ. ನೀನಾ? ನಾನೇಯ, ಇದು ನನ್ನ ಅಡ್ಡನೆ. ನಿಮ್ ಬಗ್ಗೆ, ನೀವು ದುಬೈನಾಗ ಮಾಡ್ತಾ ಇದ್ದ ದಂಧೆ ಬಗ್ಗೆ ಎಲ್ಲ ತಿಳ್ಕೊಂಡಿವ್ನಿ. ನೀವ್ ಅದೆಲ್ಲಾದ್ರೆ ನಾನು ತಪ್ಸ್ಕೋಬೇಕಂದ್ರೆ ನಾನು ಹೇಳ್ದಂಗೆ ಹೇಳ್ಬೇಕು, ಇಲ್ಲ ಅಂದ್ರೆ ದಿಟ್ವನ ಪುರ್ಸಿ ಕಾಳಿ ಗಂಡಿನ ಕಡೆಯವ್ರನ್ನ ಅಡ್ಡ ಆಗ್ತಾವನ. ಹೂ ಅಕ್ಕ, ಇಂಥ ಕೆಲಸ ಎಲ್ಲ ಕಾಳಿ ಚೆನ್ನಾಗೆ ಮಾಡ್ತಾನೆ ಅಲ್ವೇನ ಪುರ್ಸಿ? ಏಯ್, ಏನಾಗೈತೆ ನಿಮ್ಮಿಬ್ರಿಗೂ ಇಂಥ ಸೀರಿಯಸ್ ಇಸಿ ಆಗಿ ಹೇಳ್ತೀವಿ, ಕಿಸಿತಾ ಇದ್ರಲ್ಲ. ಅಲ್ಲಿ ಕಾಳಿ ಮಾವ ಏನಾರು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಸರಿ ಮಾಡಕ್ಕೆ ಡ್ಯಾಡಿ ಆಚೆನೆ ಕಾಯ್ತೈತೆ, ಗೊತ್ತಾ ನಿಮ್ಗೆ? ಈ ಸಂಬಂಧ ಹೆಂಗಾರ ಕಿತ್ತಾಕ್ಲೇಬೇಕು ಅಂತ ಪಕ್ಕ ತೀರ್ಮಾನ ಮಾಡ್ಕೊಂಡೆ ಬಂದವ್ರೆ. ಸೂಪರ್ ಕಣೋ ಪುರ್ಸಿ, ಎಂತ ಒಳ್ಳೆ ನ್ಯೂಸ್ ಕೊಟ್ಟಿದ್ಯಾ ಗೊತ್ತಾ? ಇನ್ಮೇಲಾದ್ರೂ ನಿನ್ನ ನನ್ನ ತಮ್ಮ ಅಂತ ಒಪ್ಕೋತೀನಿ. ಹೋಗವಿ, ನಾನು ಹೇಳ್ತಾ ಇರೋದನ್ನ ನಂಬ್ತಾ ಇಲ್ಲ ನೀವು ಬೇಕಂತ ನಾನು ಅಡ್ಕೋತಾ ಇದೀರಲ್ವಾ? ನಂಬ್ತೀನಿ ಕಣೋ, 100% ನಂಬ್ತೀನಿ. ನಿನಗೆ ಏನ್ ಮಾಡು ಅಂದ್ರೆ ಆ ಕಾಳಿಗೆ ಫೋನ್ ಮಾಡಿ ಅಪ್ಡೇಟ್ ತಿಳ್ಕೊ. ಸುಮಾ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಕಾಲ್ ಮಾಡು. ಸರಿ ಆಯ್ತು. ಎಲ್ಲ ಇನ್ನು ಇಟ್ಟೋದಾದ್ರೂ ಗಂಡಿನ ಕಡೆ ಬರ್ಲೇ ಇಲ್ಲ. ಪುರ್ಸಿ, ಇವನ್ ಯಾಕಲ ಫೋನ್ ಮಾಡ್ತಾವ್ನೆ? ಹಲೋ, ಏನ್ಲ ನಿಂದು? ಹೆಂಗ್ ನಡೀತೈತೆ ನಿನ್ ಪ್ಲಾನು? ಏನ್ಲ ಅಂಕಿ ಹೇಳ್ತಿದ್ಯಾ? ಅಲ್ಲಿ ಯಾರ್ಗನ ಇಸಿಯ ಲೀಕ್ ಮಾಡ್ಬಿಟ್ಟ ಹೆಂಗೆ? ಅಯ್ಯೋ ಇಲ್ಲ ಇಲ್ಲ ಮಾವ, ಸುಮ್ಕೆ ತಿರ್ಕೊಳ್ಳಮ ಅಂತ ಫೋನ್ ಮಾಡ್ದೆ. ಸರಿ ಸರಿ, ಗಂಡಿನ ಕಡೆ ಅವ್ರು ಇನ್ನೂ ಬಂದಿಲ್ಲ ಕಲ, ಕಾಯ್ತಾ ಇವನೇ. ಆದ್ರೆ ಅವ್ರನ್ನ ಮಾತ್ರ ಪುಟ್ಟಕ್ಕನ್ ಮೆಸ್ತಕ್ ಬರಕ್ ಬಿಡಕ್ಕಿಲ್ಲ. ಹಿಂಗಿ ಹಿಂದಿಂಗೆ ಆ ಪಾರ್ಸಲ್ ಕಟ್ ವಾಪಸ್ ಕಳಿಸ್ಬಿಡ್ತೀನಿ. ಸರಿ ಮಾವ, ಮಡಗ್ತೀನಿ. ಅಕ್ಕ, ನಾನು ಎಲ್ಲಾ ದೇವ್ರನ್ನು ಬೇಡ್ಕೋತೀನಿ, ನೀನು ಬೇಡ್ಕೋ. ಆ ಕಾಳಿ ಹೇಗಾದ್ರೂ ಈ ಸಂಬಂಧ ತಪ್ಪಿಸ್ಬಿಡ್ಲಿ, ಅವನ್ಗೂ ಏನಾದ್ರೂ ಗಿಫ್ಟ್ ಕೊಡ್ಸ್ಬಿಡ್ತೀನಿ. ಇದು ಅವನಿಗಿಂತ ಅವಕಾಶ ಸಿಕ್ಕಿದ್ರೆ ಸಾಕು ಅಲ್ವೇ ನಾವೇ, ಆಮೇಕೆಲ್ಲ ಸರಿ ಹೋಯ್ತದೆ. ಹ್ಞೂ ಅಕ್ಕ, ಇವತ್ ಹೇಗಾದ್ರೂ ಆ ಗಂಡಿನ ಕಡೆಯವ್ರು ಬರ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಏನಾಗೈತೆ ನಿಮ್ಮಿಬ್ರಿಗೂ? ಈಗ ಇನ್ನೊಂದ್ಸಲ ಆ ಕಾಳಿಗೆ ಫೋನ್ ಮಾಡಿ ಅಪ್ಡೇಟ್ ತಿಳ್ಕೊಳೋ ಪ್ಲೀಸ್. ಏ ಹೋಗೋ, ನಾನು ಈಗಲೇ ಸ್ನೇಹ ಅಂತ ಹೋಗಿ ಮಾತಾಡ್ತೀನಿ. ಪುರ್ಸಿ ನಿಂತ್ಕೊಳೋ, ಯಾಕೋ ಹಿಂಗ ಆಡ್ತಿದ್ಯಾ? ನಾನಾ? ನೀನು ಯಾಕ ಗಂಡಿನ ಕಡೆ ಬರಬಾರ್ದು ಅಂತ ಬೇಡ್ಕೋತಾ ಇದೀರಿ ಇಬ್ರುವೆ? ನಿಮ್ಗೆ ಕಾಳಿನ ಗೆಲ್ಬೇಕು ಅಂತ ಆಸೆನಾ? ದಡ್ಡ, ಗೆಲ್ಲೋದು ಆ ಕಾಳಿ ಅಲ್ಲ, ನಮ್ಮಕ್ಕ, ನಮ್ಮ ಅಕ್ಕನ ಪ್ರೀತಿ. ಪ್ರೀತಿನಾ? ಏನ್ ಹೇಳ್ತಿದ್ದೆ ಸುಮ್ಮ? ಅಕ್ಕ ಪ್ರೀತಿಸ್ತಿದ್ದಾಳೆ ಕಣೋ. ಯಾರನ್ನ ಗೊತ್ತಾ? ಸುಮಾ, ಸುಮ್ಮನಿರಕ್ಕ, ಇವನು ನಮ್ಗೆ ಮೆಸೇಜ್ ತಂದು ಕೊಟ್ಟಿರೋ ನಮ್ ಟೀಮ್ ಹುಡುಗ. ಇವನ ವಿಷಯ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಯಾರು ಅಂತ ಹೇಳವಿ? ಮುರಳಿ ಸರ್ನ ಕಣೋ. ಸಹನಾ ಅಕ್ಕ ಮುರಳಿ ಸರ್ನ ಪ್ರೀತಿಸ್ತಿದ್ದಾಳೆ.
ಏನಕ್ಕ ಏನ್ ಹೇಳ್ತಿದ್ದಾಳೆ ಇವಳು? ಅದು ಇವಳು ತಮಾಷೆಗೆ. ಅಕ್ಕ ನೀನೇನಕ್ಕ ತಮಾಷೆ ಅಂತಿದ್ಯಾ? ಈಗಲಾದ್ರೂ ನಿಜ ಹೇಳು. ಸುಮ್ಮಾ ಸುಮ್ಗೆ ಇರವೆ ಸ್ನೇಹ, ಏನಿಲ್ಲವೇ? ನೀನ್ ಮಾತಾಡ್ಬೇಡ ಅಕ್ಕ. ಸುಮ್ಮಾ ನೀನ್ ಹೇಳು, ಏನ್ ನಡೀತಿದೆ ಇಲ್ಲಿ? ಹೌದಕ್ಕ, ಸಹನಾ ಅಕ್ಕ ಮತ್ತೆ ಮುರಳಿ ಸರ್ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಸಹನಾ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾ ಈ ವಿಷಯನ ಆದಷ್ಟು ಬೇಗ ನಿಮ್ಮ ತಾಯಿ ಹತ್ರ ಬಂದು ಮಾತಾಡ್ತೀನಿ. ನಿಮ್ಮ ಅಕ್ಕನೂ ಅವ್ರನ್ನ ಪ್ರೀತಿಸ್ತವ್ರೆ. ಇನ್ನೂ ಇದನ್ನ ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತಕ್ಕ. ನೀನ್ ನಾಳೇನ್ ಮೀರ್ಬಿಟ್ಟೆ, ಸಾರಿ. ಅಕ್ಕ ನಿಜಾನ? ಅಕ್ಕ ಬಾಯ್ ಬಿಡು, ಇವಳು ಹೇಳ್ತಿರೋದ್ ನಿಜಾನ? ಒಬ್ರಿಗೊಬ್ರು ಪ್ರೀತಿಸ್ತಾ ಇದೀವಿ, ಆದ್ರೆ ಇದನ್ನ ಅವಂತವ್ ಹೇಳ್ಬೇಡ ಕಣವಿ. ಹಾಗಿದ್ರೆ ಮುರಳಿ ಸರ್ ಆ ಲೆಟರ್ ಕೊಟ್ಟಿದ್ ನಿಂಗೆ? ನಾನ್ ನೋಡಿದ್ರೆ ನೀನು ಮುರಳಿ ಸರ್ ಹತ್ರ ಮಾತಾಡ್ದ? ಸ್ನೇಹ ಯಾವ ಲೆಟರ್ ಅವಿ? ಅಕ್ಕನ್ ನೋಡಕ್ಕೆ ಗಂಡಿನ ಕಡೆಯವ್ರು ಒಬ್ರನ್ನ ಬರಕ್ ಹೇಳಿದೀವಿ. ಇನ್ಫ್ಯಾಕ್ಟ್ ಆ ಹುಡುಗನ ಅಕ್ಕನ ಒಪ್ಪಿದಾಯ್ತು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅವತ್ ನಾನು ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. ಅವ್ನ್ ಮನೆಗ್ ಬಂದ್ ಮಾತಾಡ್ತೀನಿ ಅಂತ ಹೇಳಿದ್ರು ಕಣವಿ. ಹಾಗಿದ್ರೆ ನಾನೇ ಅವಸರ ಪಟ್ಬಿಟ್ನ? ಅವ್ರ ಮನೆಗ್ ಬಂದ್ ಮಾತಾಡ್ತೀನಿ ಅಂತಂದ್ರು, ನಾನೇ ಬೈದ್ಬಿಟ್ಟು ಅವನ್ನ ಬರ್ದಂಗ್ ಮಾಡ್ಬಿಟ್ಟೆ. ನಿನ್ನೆ ರಾತ್ರಿನೂ ಅಷ್ಟೆ, ಅವ್ರ ಅವ್ವನ ಹತ್ರ ಮಾತಾಡೋಣ ಅಂತಾನೆ ಬಂದಿದ್ರು. ಅಕ್ಕ ಇವಾಗ ಏನಕ್ಕ ಮಾಡೋದು? ಸದ್ಯಕ್ಕೆ ನಮ್ಗಿರೋ ಆಪದ್ ಬಾಂಧವ ಅಂದ್ರೆ ಕಾಳಿ ಮಾವನೇ ಅನ್ನಿಸ್ತೈತೆ. ಹೌದು ಪುರ್ಸಿ, ಆ ಕಾಳಿಗೆ ಫೋನ್ ಮಾಡಿ ಅವ್ರು ಬರೋದನ್ನ ಹೇಗಾದ್ರೂ ತಡಿಯಕ್ ಹೇಳೋ ಪ್ಲೀಸ್. ಏ ಸುಮ್ನಿರು. ಏ ಸುಮ್ಮ ನಿಂಗೇನ್ ತಲೆ ಕೆಟ್ಟಿದ್ಯಾ? ನಮ್ ಕೆಲ್ಸ ಆಗ್ಬೇಕು ಅಂತ ನಾವು ಆ ಕಾಳಿ ಹಿಡಿಯೋ ದಾರಿ ಹಿಡಿದ್ರೆ ನಮಗೂ ಅವನಿಗೂ ಏನ್ ವ್ಯತ್ಯಾಸ? ಬಟ್ ಈಗ ಏನಕ್ಕ ಮಾಡುದು? ನನ್ನ ಅವನ ಆಸೆ ವಿರುದ್ಧವಾಗಿ ಇವನು ಮಾಡಕ್ಕಿಲ್ಲ. ಅಕ್ಕ ಈಗ ಅವನ್ ತಗೋಗ್ ತಿಟ್ಟ ಹೇಳಿದ್ರುವೆ, ಮೇಸ್ರು ಮನೆಗ್ ಏನ್ ಪರಿಸ್ಥಿತಿ ಆಯ್ತೋ ಏನೋ ನಮಗ್ ಗೊತ್ತಿಲ್ವಲ್ಲ. ನೆನ್ನೆ ಕೆರೆ ತವ ಮೇಶ್ವರವ ಯೋನ್ ಹೇಳಿದ್ರು ಗೊತ್ತಾ? ನಮ್ದು ತುಂಬಾ ಗೌರವಸ್ತ್ರ ಕುಟುಂಬ. ನನ್ ಮಗನ ನನ್ನಿಂದ ಕಿತ್ಕೊಳಕ್ ಬಂದವಳ್ ನೀನೇ ಆಗಿದ್ರೆ ಈಗ್ಲೇ ಇದನ್ನೆಲ್ಲ ನಿಂತು ಇಲ್ಲಿಂದ ಹೊರಟೋಗು. ಇಲ್ಲ, ಅವ್ರ ಮನೆಯವ್ರ ನನ್ನ ಒಪ್ಪಕ್ಕಿಲ್ಲ. ಮೇಷ್ಟ್ರು ನಮ್ ಮನ್ಯಾಗ್ ಬಂದ್ ಮಾತಾಡಿದ್ರಷ್ಟೇ ಸರಿ ಹೋಗೋದು, ಇಲ್ಲಾಂದ್ರೆ ಅವನ್ ನಂಬಿಕೆಗೆ ನನ್ ಮೋಸ ಮಾಡ್ದಂಗ ಆಯ್ತದೆ. ಅಕಸ್ಮಾತ್ ಮುರಳಿ ಸರ್ ಬರ್ಲಿಲ್ಲ ಅಂದ್ರೆ, ಅವನ್ ತವ ಮಾತಾಡಿಲ್ಲ ಅಂದ್ರೆ, ಅವ್ವ ತೋರ್ಸಿದ ಹುಡ್ಗನ ನಾನ್ ಮದ್ವೆ ಆಯ್ತೀನಿ.
ನಾನೇ ತಪ್ಪು ಮಾಡಿದೆ. ಮುರಳಿ ಸರ್ ಮನೆಯಲ್ಲಿ ಮಾತಾಡಕ್ಕೆ ಬಂದಾಗ ಅವ್ರನ್ನ ತಡಿಬಾರ್ದಿತ್ತು. ಅವ್ರಿಗೆ ಸಹಾಯ ಮಾಡಕ್ಕೆ ಶ್ರೀ ಕೂಡ ಜೊತೆಲಿದ್ರು. ನಾನು ಶ್ರೀನೂ ಬೈದು ಕಳಿಸ್ಬಿಟ್ಟೆ. ಎಂಥ ತಪ್ಪು ಮಾಡಿದೆ? ಅವ್ನು ಹೀಗೆ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿ ಅಂದ್ರೆ ವಯಸ್ಸು ಅದು ಅಲ್ಲದೆ ಒಬ್ಬನೇ ಬೇರೆ ಇದ್ನಲ್ವಾ ಹೇಳಿದ್ರೆ ಕೇಳ್ತಾನೆ ಬಿಡಿ. ಅದು ಸರಿ, ಹುಡುಗಿ ಮನೆಯವ್ರ ಹತ್ರ ಮಾತಾಡಿದ್ರ? ಮಾತಾಡಿದ್ನ ಹೇಳಿ. ಹೋಗೋದಕ್ಕೆ ಟ್ಯಾಕ್ಸಿನೂ ಬುಕ್ ಮಾಡಿದ್ದೀನಿ, ಈಗ ಇನ್ನೇನು ಬಂದ್ಬಿಡುತ್ತೆ. ಅಕ್ಕ, ಈಗ ಅಪ್ಪ ಹೇಳಕ್ ಮಾಡ್ತಿದ್ದೀನಲ್ಲ, ಈಗ ನಿಂದ್ರೆ ಅಡ್ವೈಸ್ ಕೊಡಕ್ ಬರ್ಬೇಡ. ಮೊದ್ಲು ನನಗೆ ಹೇಳ್ಬೋದಿತ್ತಲ್ಲ, ಯಾರು ಹುಡುಗಿ? ಈಗ ಹೇಳಿ ಏನು ಪ್ರಯೋಜನ ಇಲ್ವಲ್ಲ ಅಕ್ಕ. ಈಗಲೇ ಎಲ್ಲ ಮುಗ್ದೋಗಿದೆ ಅನ್ನೋ ಥರ ಮಾತಾಡ್ಬೇಡ ಕಣೋ. ಜಸ್ಟ್ ಹುಡುಗಿನ ನೋಡಕ್ ಹೋಗ್ತಿದ್ವಿ ಅಷ್ಟೇ, ಶಾಸ್ತ್ರಗೋಸ್ಕರ ಹ್ಞೂ ಅಂತ ಹೇಳ್ಬಿಟ್ಟು ಬಾ. ಆಮೇಲೆ ಮುಂದಿನ ನೋಡ್ಕೊಳ್ಳೋಣ. ಸಾನನ್ ಬಿಟ್ಟು ನನ್ನಿಂದ ಇರಕ್ ಆಗಲ್ಲ ಅಕ್ಕ. ಅಕ್ಕ ಮಾತು ಕೊಟ್ಟಿದ್ದೀನಿ. ಸಹಾಯ ಬೇಕಕ್ಕ, ನನ್ನಿಂದ ಆದಷ್ಟು ಸಹಾಯ ನಾನು ಮಾಡ್ತೀನಿ ಕಣೋ. ಇಷ್ಟು ತುಂಬಾ ಜೋರಾಗಿದೆ ಅಲ್ವಾ ಅಳಿ ಅಂದ್ರೆ? ಹ್ಮ್. ಓ, ಕಾರ್ ಬಂತು ಅಂತ ಕಾಣುತ್ತೆ, ಹೊಡ್ರಣ. ಚಿತ್ರ ಬನ್ನಿ ಬಾ. ಹಾ ಬಂದೆ ಅಪ್ಪ. ಡ್ರೈವರ್ ಸ್ವಲ್ಪ ಬೇಗ ಹೋಗಪ್ಪ, ಲೇಟ್ ಆಗ್ತಾ ಇದೆ. ಹ್ಞೂ ಸರ್, ಹ್ಞೂ ಸರ್. ಅಲ್ಲಪ್ಪ, ಲೆಫ್ಟ್ಗೆ ಯಾಕೆ ತಗೊಳ್ತಾ ಇದೀಯಾ? ಇದು ನಾವು ಬಂದ ರಸ್ತೆಗೆ ವಾಪಸ್ ಹೋಗುತ್ತಲ್ವಾ? ಮುಂದ್ಗಡೆ ರೋಡ್ ಬ್ಲಾಕ್ ಆಗೈತೆ ಸರ್. ಎಲ್ಲ ಒಳ್ಳೇದಾಗ್ಲಿ ಸರ್ ನಿಮ್ಗೆ, ಹೆಣ್ಣು ಹುಡಕ್ ಹೋಯ್ತಿದ್ರಲ್ವೇ. ಹೂನಪ್ಪ, ಒಳ್ಳೇದೇ ಆಗತ್ತೆ, ಸಂಬಂಧಾನೇ ಅಂತದ್ದು. ಹೌದೌದು, ನಾನು ಯಾಕೆ ಕೇಳ್ಪಟ್ಟೆ, ಹುಡುಗಿ ಕಡೆಯವರು ಸ್ಯಾನೆ ಒಳ್ಳೆಯವ್ರಂತೆ. ಬಿಡು ಬಂಗಾರ, ನನ್ನ ಮಗನ್ ಬದುಕು ನಾನೇ ಹಾಳು ಮಾಡ್ಬಿಡ್ತಿದ್ದೆ ಅಲ್ವೇನ್ರಿ? ಆಗಿದ್ದಲ್ಲ ಒಳ್ಳೇದಕ್ಕಂತ ಹೇಳಿದ್ದಲ್ಲ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಬಿಟ್ಬಿಡು. ಪೂರ್ವಿನು ಹಂಗ್ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಸಂಬಂಧ ಜೊತೆ ಮೊದ್ಲಿಂದನೂ ಎಲ್ರು ಅವ್ರವ್ರ ತಲೆಯಾಗೆ ಬ್ಯಾರೆ ಏನೋ ಮಡಿಕೊಂಡೇ ಇದ್ರು. ಎಲ್ರಿಗೂ ಅವ್ರವ್ರದೇ ಸ್ವಾರ್ಥ, ನಂಗೂ ಒಟ್ಟು ಮಾತನ್ನ ಮೀರಬಾರ್ದು ಅನ್ನೋ ಸ್ವಾರ್ಥ. ಆದ್ರೆ ನನ್ನ ಮಗ ಕಂಠಿ ನನ್ನ ಮಾತನ್ನ ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಮದುವೆಗೆ ಒಪ್ಕೊಂಡಿದ್ದ. ರೀ, ನೀವ್ ನನ್ಗೆ ಇಸಿಯ ಹೇಳ್ದಾಗ್ಲೂ ನಾನು ಕೊಟ್ಟ ಮಾತೆ ನನಗೆ ಮುಖ್ಯ ಅಂತ ಒಂಟದೆ. ನನಗ್ ಸಮಸ್ಬಿಡಿ. ಕಡೆಗೂ ಏನಾಗಬೇಕು ಅದೇ ಆಯ್ತಲ್ಲ ಬಂಗಾರ, ಯಾಕದ್ರ ಬಗ್ಗೆ ಚಿಂತೆ? ಬಿಟ್ಬಿಡು. ಆದ್ರೂ ನನ್ಗೆ ಒಂದ್ ಅರ್ಥ ಆಯ್ತಿಲ್ಲ. ಏನ್ ಬಂಗಾರ? ನಮ್ ದುಡ್ಡಿಗೋಸ್ಕರನೇ ಅಣ್ಣಯ್ಯ ಹಿಂಗೆಲ್ಲ ನಾಟಕ ಆಡಿರೋದಾದ್ರೆ ಮದ್ವೆ ಮುಗಿಯೋ ಗಂಟ ಹಿಂಗೆ ನಾಟಕ ಆಡ್ಕೊಂಡಿರ್ಬೋದಿತ್ತಲ್ಲ. ದಿಢೀರ್ ಅಂತ ಎಲ್ಲ ಒಪ್ಕೊಂಡಿದ್ಯಾಕೆ?
ನಂಗೂ ಅದೇ ಆಶ್ಚರ್ಯ ಆಗ್ತಿದೆ. ಹೋಗೋರ ಯಾಕಂಗ್ ಬದಲಾದ್ರು ಅಂತ ನಿಮ್ಗೂ ಗೊತ್ತಿಲ್ವೇ? ನೀವೇನಾರ ಅಣ್ಣಯ್ಯ ಅಂತವ ಮಾತಾಡಿದ್ರ? ನಾನು ಇವನ್ ಮಾತಾಡಿ ಬಂಗಾರ, ಈ ಕೈ ಈ ಬಾಯಿ ಮಡ್ಕೊಂಡು ಹೆಂಗ್ ಮಾತಾಡ್ಲಿ? ಮತ್ ಹೆಂಗೆ ಹೇಳೋಳು? ಬಾ ಬಾ ಬಾ. ಎಲ್ಲಿ ನಿಮ್ಮ ಅಕ್ಕ ತಯಾರಾಗ್ತಾವಳ? ಆಗ್ಲಿ ಆಗ್ಲಿ, ಸ್ವಂತಕ್ಕೆ ತಯಾರಾಗಕ್ಕೆ ಹೇಳು. ಆಮೇಕೆ ಕನ್ನಡಿ ನಾಗ ಮಕ ನೋಡ್ಕೊಂಡು ಮತ್ತೆಲ್ಲ ತೆಗ್ದಿಡ್ಲಿ. ಯಾಕೆಂಗ್ ಅಂತೀವ್ನಿ ಅಂತ ನೋಡ್ತಿದ್ದೆ ಪುಟ್ಟಕ್ಕ. ಯಾಕಂದ್ರೆ ಗಂಡಿನ ಕಡೆಯವ್ರು ಬರೋದು ನನ್ಗೆ ಯಾಕೋ ಸಂಶಯ ಅನ್ಸ್ತಾ ಇತ್ತು. ರಾಜವ್ವ, ಗಣ್ಣರು ಬತ್ತರು ಬರೋಕಿಲ್ಲ ಅನ್ನೋ ಸಂಶಯ ಬೇಡ. ಅವರು ಬರಕಿಲ್ಲ. ಗಂಡಿನ ಕಡೆಯವರು ಬರಕಿಲ್ಲ ಅನ್ನೋ ವಿಷಯ ನಂಗೂ ಗೊತ್ತೈತೆ.